ನಮಸ್ಕಾರ ಎಸ್ ನಿಜಲಿಂಗಪ್ಪನವರು ನಮ್ಮ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥವ್ರು ಬಹಳ ಜನಪ್ರಿಯ ಮುಖ್ಯಮಂತ್ರಿ ಬಹಳ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥವರು ಇಂತಹ ಎಸ್ ನಿಜಲಿಂಗಪ್ಪನವರು ಚಿತ್ರದುರ್ಗದಲ್ಲಿ ನ್ಯಾಯವಾದಿಗಳಾಗಿ ತಮ್ಮ ಒಂದು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಅವರಿಗೆ ತಮ್ಮ ವೃತ್ತಿಯಲ್ಲಿ ಎಷ್ಟು ಯಶಸ್ಸನ್ನು ಪಡೀತಾರೆ ಅಂತಂದರೆ ಬಹಳ ಜನಪ್ರಿಯವಾಗಿರ್ತಕ್ಕಂಥ ವಕೀಲರಾಗಿ ಎಲ್ಲರ ಹೆಸರು ಎಲ್ಲರಿಂದ ಸಹ ಅವರು ಶ್ಲಾಘನೆಗೆ ಗುರಿಯಾಗಿದ್ದಂಥವ್ರು ಇಂತಹ ನಿಜಲಿಂಗಪ್ಪನವರು ಬಿಡುವಿಲ್ಲದೆ ಇರತಕ್ಕಂಥ ಕೆಲಸ ಆದರೆ ಸಂಜೆ ಹೊತ್ತು ಮಾತ್ರ ಅವರು ಸಂಜೆ ಅಲ್ಲಿನ ಒಂದು ಟೌನ್ ಕ್ಲಬ್ ಅಂತ ಇದೆ ಇವತ್ತಿಗೂ ಇದೆ ಇದು ಆ ಟೌನ್ ಕ್ಲಬ್ನಲ್ಲಿ ಇಸ್ಪೇಟ್ ಆಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಸುದೇವರಾವ್ ಅಂತಕ್ಕಂಥವ್ರು ಒಬ್ರು ಕಾಂಗ್ರೆಸ್ ಕಾರ್ಯಕರ್ತರು ಅವಾಗ ಸ್ವತಂತ್ರ ಚಳುವಳಿಯ ಕಾಲ ಸ್ವತಂತ್ರ ಚಳುವಳಿಗೆ ಎಷ್ಟು ಜನ ಇದ್ದರೂ ಸಾಲದು ಅದರಲ್ಲೂ ಯುವಕರು ಮತ್ತು ಸ್ವಲ್ಪ ವಿದ್ಯಾವಂತರು ಈ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತಕ್ಕಂತಹ ಒಂದು ಭಾವನೆ ಇದ್ದಂಥವರು ಈ ವಾಸುದೇವರಾಯರು ಅವರಿಗೆ ನಿಜಲಿಂಗಪ್ಪನವರ ಸಾಮರ್ಥ್ಯದ ಬಗ್ಗೆ ಪರಿಚಯ ಇರುತ್ತೆ ಇಂಥವರು ಸಮಾಜಮುಖಿಯಾದರೆ ರಾಜಕೀಯಕ್ಕೆ ಬಂದರೆ ಇದರಿಂದ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅವರು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತಂದು ಒಂದು ದಿವಸ ನಿಜಲಿಂಗಪ್ಪನವ್ರ ಮನೆಗೆ ಬಂದು ಅವರನ್ನು ಒಲು ಅವರ ಮನಸ್ಸನ್ನು ಒಲಿಸ್ತಾರೆ ನೀವೇನಾದರೂ ಮಾಡಿ ರಾಜಕೀಯಕ್ಕೆ ಬರಬೇಕು ಇವತ್ತೇ ನೀವು ಕಾಂಗ್ರೆಸ್ ಸದಸ್ಯರಾಗಬೇಕು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮ ಒಂದು ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತಂದು ಅವರಿಗೆ ಮನವಿಯನ್ನು ಮಾಡ್ತಾರೆ ಆದರೆ ಇವೆಲ್ಲ ಹೊಸದು ನನಗಿವೆಲ್ಲ ಬೇಡಪ್ಪ ನಾನು ವಕೀಲನಾಗಿದ್ದೀನಿ ನನಗೆ ಸಾಕು ಇದರಲ್ಲಿ ನನಗೆ ಜೀವನ ಆಗುತ್ತೆ ನಾನು ದೇ ಇದೇ ಈ ರೀತಿಯಲ್ಲಿ ನಾನು ಜನಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದರೂ ಬಿಡದೇನೆ ಅವರನ್ನು ಒಪ್ಪಿಸ್ತಾರೆ ಒಪ್ಪಿಸಿದಾಗ ಈ ವಾಸುದೇವ್ರ ತುಂಬ ಸಂತೋಷವಾಗುತ್ತೆ ಇಡೀ ನಗರದಲ್ಲಿ ಅವರು ಟಾಮ್ ಟಾಮ್ ಹೊಡೆಸಿ ಒಂದು ನೀಲಕಂಠೇಶ್ವರ ದೇವಾಲಯದ ಎದುರು ಒಂದು ಬೃಹತ್ ಸಭೆಯನ್ನು ಏರ್ಪಡಿಸ್ತಾರೆ ಅವತ್ತು ಎಷ್ಟು ಜನ ಸೇರಿರ್ತಾರೆ ಅಂದರೆ ಒಂದು ಅಸಂಖ್ಯಾತ ಜನ ಸೇರಿರ್ತಾರೆ ಯಾಕೆಂದರೆ ಪ್ರಸಿದ್ಧ ವಕೀಲರಾಗಿರ್ತಕ್ಕಂಥವರು ಎಲ್ಲರನ್ನ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ನಿಜಲಿಂಗಪ್ಪನವರು ಅವತ್ತು ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ಅವತ್ತು ತುಂಬ ಜನ ಅವರ ಅಭಿಮಾನಿಗಳು ಎಲ್ಲ ಕಿಕ್ಕಿರಿದು ಸೇರಿರ್ತಾರೆ ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವ್ರು ಏನು ಮಾಡ್ತಿರ್ತಾರೆ ಅಂದರೆ ಟೌನ್ ಕ್ಲಬ್ನಲ್ಲಿ ಇಸ್ಪೇಟಾಡ್ತಾಯಿರ್ತಾರೆ ಅವಾಗ ವಾಸುದೇವ್ರು ಯಾರು ಬಂದು ಹೇಳ್ತಾರೆ ಇಲ್ಲ ಜನ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಇಲ್ಲ ಇದು ಒಂದೇ ಆಟ ಇದು ಒಂದೇ ಆಟ ಅಂತಂದು ಮೂರು ಆಟಗಳನ್ನು ಮಾಡಿ ಕೊನೆಗೆ ಸಿಡಿಮಿಡಿಗೊಳ್ತಾ ಬರ್ತಾರೆ ನಿಮ್ಮದು ಒಳ್ಳೆ ಕಾಟ ಆಯಿತು ನಾವು ಸ್ವಲ್ಪ ಕಾಲ ಕಳೆಯೋಣ ಅಂದರೆ ನೀವು ಒಳ್ಳೆ ಬಿಡುತ್ತಾ ಇಲ್ವಲ್ಲ ಅಂತಂದು ಅವ್ರಿಗೆ ಗೊಣಗ್ತಾನೆ ಆ ನೀಲಕಂಠ ದೇವಸ್ಥಾನಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಅನಿ ಅಸಾಧ್ಯವಾಗಿರ್ತಕ್ಕಂಥ ಜನಸಂದಣಿ ಸೇರಿದೆ ನಿಜಲಿಂಗಪ್ಪನವರು ಬಂದ ತಕ್ಷಣ ಜಯಘೋಷಗಳು ಪ್ರಾರಂಭ ಆಗುತ್ತೆ ಅವರಿಗೆ ಅನಿಸುತ್ತೆ ನಾನು ಇಷ್ಟೊಂದು ಜನಪ್ರೀತಿಯನ್ನು ಗಳಿಸಿದ್ದೀನಿ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ ನಾನು ಖಂಡಿತ ನಾನು ಈ ಸಮಾಜಮುಖಿಯಾಗಿ ಇವರ ಋಣವನ್ನು ತೀರಿಸಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನು ಸಕ್ರಿಯವಾದ ಪಾತ್ರವನ್ನು ವಹಿಸಬೇಕು ಅಂತಂದು ಅವತ್ತು ಅದ್ಭುತವಾಗಿರ್ತಕ್ಕಂಥ ಭಾಷಣವನ್ನು ಮಾಡ್ತಾರೆ ಅವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗ್ತಾರೆ ಆಮೇಲೆ ಮುಂದಿನದೆಲ್ಲ ಇತಿಹಾಸ ಅವರು ಅನೇಕ ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸ್ತಾರೆ ಶಾಸಕರಾಗ್ತಾರೆ ಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಅಖಿಲ ಭಾರತ ಕಾಂಗ್ರೆಸ್ ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ ಹೀಗೆ ಒಂದೊಂದೇ ಹಂತವನ್ನು ಏರಿ ಅವರು ನಮ್ಮ ನಾಡಿನ ಒಂದು ಜ್ಯೋತಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಕಾರಣಕರ್ತರಾಗಿರ್ತಕ್ಕಂಥವರು ನಿಜಲಿಂಗಪ್ಪನವರು ಅವರು ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಅನೇಕ ಕಾಮಗಾರಿಗಳು ಇವತ್ತು ಸಹ ಅವರ ಹೆಸರನ್ನು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಲಿಂಗನ್ಮುಖಿ ಅಣೆಕಟ್ಟಿರ್ಬೋದು ಇವೆಲ್ಲ ಅವರು ನೀರಾವರಿಗೆ ಹೆಚ್ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ರೈತರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿತು ಅವರ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆದು ಬಹಳ ಪ್ರಾಮಾಣಿಕವಾಗಿ ನಡೆದು ಭ್ರಷ್ಟಾಚಾರದ ಸೊಂಕಿಲ್ಲದೆ ಅವರು ತಮ್ಮ ಆಡಳಿತವನ್ನು ನಡೆಸ್ಕೊಂಡು ಬಂದರು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಜನರನ್ನು ಅವರು ಸದಾ ಸ್ಮರಣೆಯಲ್ಲಿ ಇಟ್ಕೊಂಡಿದ್ದರು ತೊಂಬತ್ತೊಂಬತ್ತು ವರ್ಷಗಳ ಕಾಲ ಬಾಳಿ ಅವರು ಬಹಳ ಒಂದು ಉತ್ತಮವಾದ ಹೆಸರನ್ನು ಗಳಿಸಿ ಇವತ್ತು ಕಣ್ಮರೆಯಾಗಿದ್ದಾರೆ ಆದರೆ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡಿದ್ದು ಕರ್ನಾಟಕ ಏಕೀಕರಣಕ್ಕೋಸ್ಕರವಾಗಿ ಅವರು ಹೋರಾಡಿದ್ದು ಇವತ್ತು ಸಹ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿದೆ ನಮಸ್ಕಾರ